ವಿಡಿಯೋದಲ್ಲಿ ದಿ ಗಾರ್ಡನರ್ ಪಾಠದ ಸಮರಿಯನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಚೂಸ್ ಮಾಡಿ. ದಿ ಗಾರ್ಡನರ್ ಈ ಪಾಠವನ್ನು ಬರೆದಿರುವಂತಹ ಲೇಖಕರು ಪಿ ಲಂಕೇಶ್ ಅವರು ಹೇಳ್ತಾರೆ. ದಿ ಗಾರ್ಡ್ನರ್ ಅನ್ನುವಂತಹ ಈ ಕತೆ ನನಗೆ ಯಾವಾಗ ಉಳಿತು ಅಂತಂದರೆ, ನಾನು ಚೆನ್ನರಾಯಪಟ್ಟಣದ ಹತ್ರ ತೆಂಗಿನ ತೋಟದಲ್ಲಿ ನಿಂತಿದಂತಹ ಒಬ್ಬ ಮುದುಕನನ್ನು ನೋಡಿ ನನಗೆ ಈ ಕತೆ ಉಳಿತು ಅಂತ ಹೇಳ್ತಾರೆ. ನೆಕ್ಸ್ಟ್ ಅವ್ರು ಹೇಳ್ತಾರೆ, ಆ ಮುದುಕ ಏನಿದ್ದ ಅವನ ಕಣ್ಣಲ್ಲಿ ತುಂಬಾ ಜಾಣತನ ಮತ್ತು ತುಂಬ ವಿಚಿತ್ರವಾಗಿರುವಂತಹ ನೆನಪುಗಳಿತ್ತು. ಅವನು ತುಂಬ ಎತ್ತರವಾಗಿ ಮತ್ತು ಬಲಿಷ್ಠವಾಗಿದ್ದ ಅಂತ ಅವನು ನೋಡೋದಕ್ಕೆ ಹೇಗಿದ್ದ ಅಂತನ್ನೋದನ್ನ ಫಸ್ಟಿಗೆ ನಮಗೆ ಲಂಕೇಶ್ ಅವರು ತಿಳಿಸ್ಕೊಡ್ತಾರೆ. ನೆಕ್ಸ್ಟ್ ಅವ್ರು ಹೇಳ್ತಾರೆ, ತೋಟಗಾರ 100 ಮೈಲಿ ನಡ್ಕೊಂಡು ಆ ತೋಟದ ಯಜಮಾನನ್ನ ಭೇಟಿಯಾಗಿದ್ನಂತೆ. ಮತ್ತೆ ಆ ತೋಟದ ಯಜಮಾನಂಗೂ ಕೂಡ ಇದೇ ತರಹದ ಒಬ್ಬ ವ್ಯಕ್ತಿ ಬೇಕಾಗಿದ್ರಿಂದ ಅವನು ಆ ತೋಟದಲ್ಲೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗ್ತಾನೆ. ಒಳ್ಳೆ ಕೆಲಸಗಾರ ಆಗಿರೋದ್ರಿಂದ ಅವನಿಂದಾಗಿ ಏನಾಗುತ್ತೆ ಅಂತಂದ್ರೆ, ಆ ತೋಟ ಇನ್ನೂ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗುತ್ತೆ ಮತ್ತೆ ಅದರದ್ದು ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ತೋಟದಲ್ಲಿ ಯಜಮಾನ ಇರ್ತಾನಲ್ಲ, ಆ ತೋಟದ ಯಜಮಾನಿಗೆ ತುಂಬಾ ಅಹಂಕಾರ ಬಂದ್ಬಿಡುತ್ತೆ. ಕೊನೆಗೊಂದಿನ ಏನು ಮಾಡ್ತಾನೆ ಅಂತಂದರೆ, ಆ ತೋಟದ ಯಜಮಾನ ಬೇರೆ ಕೆಟ್ಟ ಕೆಟ್ಟ ಕೆಲಸಗಳಲ್ಲೂ ಕೂಡ ಅವನು ಇನ್ವಾಲ್ವ್ ಆಗೋಕೆ ಶುರು ಮಾಡ್ತಾನೆ. ಇದರಿಂದಾಗಿ ತೋಟದ ಯಜಮಾನನ ಹೆಂಡತಿಗೆ ಈ ತೋಟಗಾರ ನಮ್ಮ ತೋಟಕ್ಕೆ ಬಂದಿದ್ದು ಒಳ್ಳೇದಾಯ್ತೋ ಇಲ್ಲ ಕೆಟ್ಟದ್ದಾಯ್ತೋ ಅಂತ ಯೋಚನೆ ಮಾಡೋಕೆ ಶುರು ಮಾಡ್ತಾಳೆ. ಹೀಗಿರ್ಬೇಕಾದ್ರೆ ಒಂದಿನ ತೋಟದ ಯಜಮಾನನ ಹೆಂಡತಿ ಆ ತೋಟಕ್ಕೆ ಬರ್ತಾಳೆ. ಆಗ ತೋಟಗಾರ ಏನ್ ಮಾಡ್ತಾನೆ ಅಂತಂದ್ರೆ, ಒಂದು ಮರವನ್ನ ಹತ್ತಿ ಅದು ಎಳ್ನೀರನ್ನ ಕಿತ್ಕೊಡ್ತಾನೆ. ಮತ್ತೆ ಅವಳಿಗೆ ಒಂದು ಸ್ಟೋರಿ ಹೇಳೋದಕ್ಕೆ ಶುರು ಮಾಡ್ತಾನೆ. ಏನಂತ ಹೇಳ್ತಾನೆ ಅಂತಂತಂದ್ರೆ, ಒಂದು ಊರಲ್ಲಿ ತಮ್ಮಣ್ಣ ಅನ್ನುವಂತ ಒಬ್ಬ ಮನುಷ್ಯ ಇದ್ದ. ಅವನ ಹತ್ರ 10 ಎಕರೆ ಗದ್ದೆ, ಅಚ್ಚುಕಟ್ಟಾದಂತಹ ಮನೆ ಎಲ್ಲ, ಅವನಿಗೆ ತುಂಬಾನೇ ಫಾಲೋವರ್ಸ್ ಎಲ್ಲರೂ ಇದ್ರು. ಅದೇ ತರ ಅವನಿಗೆ ಬಸವಯ್ಯ ಅನ್ನುವಂತಹ ಇನ್ನೊಬ್ಬ ಕಾಂಪಿಟೇಟರ್ ಕೂಡ ಇದ್ದ. ಮತ್ತೆ ಈ ತಮ್ಮಣ್ಣ ಏನಾದ್ರೂ ಒಂದು ಹೊಸ ಜಮೀನನ್ನ ತಗೊಂಡ್ರೆ ಅಥವಾ ಯಾರಾದ್ರೂ ಅವನಿಗೆ ಜಾಸ್ತಿ ಫಾಲೋವರ್ಸ್ ಆದ್ರೆ, ಹೀಗೆ ಅವನಿಗೆ ಏನೇನು ಮಾಡ್ತಾನೆ ಎಲ್ಲವನ್ನು ಕೂಡ ಈ ಬಸವಣ್ಣ ಕೂಡ ಇಮಿಟೇಟ್ ಮಾಡ್ತಾ ಬರ್ತಿದ್ದ. ಹೀಗೆ ಇಬ್ರು ಕೂಡ ಒಬ್ರಿಗ್ ಮೇಲೆ ಒಬ್ರು ಕಾಂಪಿಟೇಟರ್ಸ್ ಆಗಿ ಪೈಪೋಟಿ ಮೇಲೆ ಜಮೀನನ್ನು ತಗೊಳೋದಿಕ್ಕೆ ಆರಂಭಿಸಿದ್ರು. ಹೀಗೆ ಅವ್ರ ಊರಲ್ಲಿ ಇದ್ದಂತಹ ಜಮೀನನ್ನ ಇಬ್ರು ಖರೀದಿ ಮಾಡ್ತಾ ಕೊನೆಗೆ ತಮ್ಮಣ್ಣ 1,000 ಎಕರೆ ಜಮೀನನ್ನ ಖರೀದಿ ಮಾಡಿದ್ದ, ಮತ್ತೆ ಬಸವಯ್ಯ 800 ಎಕರೆ ಜಮೀನನ್ನ ಖರೀದಿ ಮಾಡಿದ್ದ. ಇದರಿಂದ ಬಸವನ್ಗೆ ತುಂಬಾ ಕೋಪ ಬರುತ್ತೆ. ಯಾಕೆ ಅಂತಂದ್ರೆ, ತನಗಿಂತ ತಮ್ಮಣ್ಣನ ಹತ್ರ 200 ಎಕರೆ ಹೇಗೆ ಜಾಸ್ತಿ ಬಂತು ಅಂತ ಅವನು ಯೋಚನೆ ಮಾಡಿ, ತಮ್ಮಣ್ಣನ ಹತ್ರ ಇದ್ದಂತಹ 1,000 ಎಕರೆಯಲ್ಲಿ 200 ಎಕರೆನ ಅವನು ಆಕ್ಯುಪೈ ಮಾಡ್ಕೋಬಿಡ್ತಾನೆ, ಬೇಲಿ ಹಾಕೋಬಿಡ್ತಾನೆ. ಇದರಿಂದ ತಮ್ಮಣ್ಣನ ಫಾಲೋವರ್ಸ್ ಯಾರಿದ್ರು ಅವರೆಲ್ಲ ನೋಡಿ, ನಿಮ್ ಜಮೀನಲ್ಲಿ 200 ಎಕರೆನ ಬಸವಯ್ಯ ಬೇಲಿ ಹಾಕೋಬಿಟ್ಟಿದ್ದಾನೆ, ನೀವು ಅದನ್ನ ವಾಪಸ್ ಪಡ್ಕೊಳ್ಳಿ, ನೀವು ಕೂಡ ಅವನ ಜಮೀನ್ಗೆ ಬೇಲಿ ಹಾಕೊಳ್ಳಿ ಅಂತ ಅವನಿಗೆ ಸಜೆಷನ್ ಕೊಡ್ತಾರೆ. ಆದ್ರೆ ತಮ್ಮಣ್ಣ ಬಸವಯ್ಯನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಅವನು ಡಿಸೈಡ್ ಮಾಡಿ ಅದಕ್ಕೆ ಅವನು ಒಂದು ದಾರಿಯನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಆಗ ತಮ್ಮಣ್ಣ ಏನ್ ಮಾಡ್ತಾನೆ ಅಂತಂದ್ರೆ, ಈ ಬಸವಯ್ಯ ಮಾಡಿರುವಂತಹ ಅನ್ಯಾಯ ಅನೀತಿ ಎಲ್ಲವನ್ನು ಕೂಡ ಒಂದು ಪದ್ಯದ ರೀತಿ ಬರೆದು ಅದನ್ನ ಹಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಅವನು ಹಾಡಿದಂತಹ ಹಾಡೆಲ್ಲ ಏನಾಗುತ್ತೆ ಅಂದ್ರೆ, ತುಂಬಾನೇ ಫೇಮಸ್ ಆಗ್ಬಿಡುತ್ತೆ. ಆಗ ಅವನು ಸಮಾಜದ ಗಣ್ಯರು, ರಾಜಕಾರಣಿಗಳು, ಜಾನಪದ ವಿದ್ವಾಂಸರು ಇವರೆಲ್ಲರೆದುರು ಹೋಗಿ ತಮ್ಮಣ್ಣ ಹಾಡೋದಕ್ಕೆ ಶುರು ಮಾಡ್ತಾನೆ. ಹೀಗಾಗಿ ಅವ ತಮ್ಮಣ್ಣನ ಫೇಮು ದಿನದಿಂದ ದಿನಕ್ಕೆ ಹೆಚ್ಚೋದಕ್ಕೆ ಶುರು ಆಗುತ್ತೆ. ಇದರಿಂದ ಬಸವಯ್ಯಂಗೆ ತುಂಬಾನೇ ಕೋಪ ಬರುತ್ತೆ, ತಾನು ಕೂಡ ಅವನಿಗಿಂತ ಹೆಚ್ಚು ಅಂತ ತೋರಿಸ್ಕೋಬೇಕು ಅಂತ ಡಿಸೈಡ್ ಮಾಡ್ತಾನೆ. ಹಾಗಾಗಿ ಅವನು ಕೂಡ ತಮ್ಮಣ್ಣನ ರೀತಿನ ಹಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅವನು ಏನು ಹಾಡಿದ್ರು ಕೂಡ ಅವನು ಬಸವಯ್ಯನಷ್ಟು ಫೇಮ್ ಆಗೋದಕ್ಕೆ ಆಗಲ್ಲ, ಅದೆಲ್ಲ ಫ್ಲಾಪ್ ಆಗ್ಬಿಡುತ್ತೆ. ಹೀಗಾಗಿ ಇರ್ಬೇಕಾದ್ರೆ ಏನ್ ಮಾಡ್ತಾನೆ ಅಂದ್ರೆ, ಬಸವಯ್ಯ ಬೇರೆ ಬೇರೆ ವಿದ್ವಾಂಸರು ಯಾರಿರ್ತಾರೆ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಹಾಡಿಸೋದಕ್ಕೆ ಶುರು ಮಾಡ್ತಾನೆ. ಇದ್ಯಾವುದ್ರ ಬಗ್ಗೆನೂ ಕೂಡ ತಮ್ಮಣ್ಣಂಗೆ ಗೊತ್ತೇ ಇರಲ್ಲ, ಯಾಕೆಂದ್ರೆ ಅವನ ಹಾಡನ್ನ ಅವನು ಆಡೋದ್ರಲ್ಲಿ ತುಂಬಾನೇ ಬ್ಯುಸಿ ಆಗ್ಬಿಟ್ಟಿರ್ತಾನೆ. ಈಗ ಇರ್ಬೇಕಾದ್ರೆ ಒಂದಿನ ಏನ್ ಮಾಡ್ತಾನೆ ಅಂತಂದ್ರೆ, ತಮ್ಮಣ್ಣಂಗೆ ಅನಾರೋಗ್ಯ ಶುರು ಆಗುತ್ತೆ, ಅಂದ್ರೆ ಅವನಿಗೆ ಹುಷಾರಿರಲ್ಲ. ಆಗ ಬಸವಯ್ಯ ಏನ್ ಅನ್ಕೋತಾನೆ ಅಂದ್ರೆ, ನಾನು ಅವನಿಗಿಂತ ಆರೋಗ್ಯವಾಗಿದ್ದೀನಿ, ಇದ್ರಲ್ಲಿ ನಾನು ಅವನನ್ನ ಗೆದ್ದಿದ್ದೀನಿ ಅಂತ ಅನ್ಕೋತಾನೆ. ಆಗ ತಮ್ಮಣ್ಣ ಇವನ್ ಯಾವಾಗ್ಲೂ ನನ್ನ ಜೊತೆ ಕಾಂಪಿಟೇಷನ್ ಮಾಡ್ತಾನಲ್ಲ, ಅಕಸ್ಮಾತ್ ನಾನು ಸತ್ತೋದ್ರೆ ನನ್ನ ಜೊತೆ ಏನ್ ಕಾಂಪಿಟೇಷನ್ ಮಾಡ್ತಾನೆ ಈ ಬಸವಯ್ಯ ಅಂತ ಥಿಂಕ್ ಮಾಡ್ತಾನೆ. ಆಗ ಅಲ್ಲಿ ಅವನದ್ದು ಏನೇನು ಜಮೀನು ಮನೆ ಏನೇನಿತ್ತು ಆ ಊರನ್ನ ಬಿಟ್ಟು ಹೊರಟೋಗ್ತಾನೆ ಅಂತ ಆ ತೋಟಗಾರ ಆ ತೋಟದ ಯಜಮಾನನ ಹೆಂಡತಿಗೆ ಹೇಳ್ತಾನೆ. ಅವಾಗ ಇದ್ದಕ್ಕಿದ್ದಾಗ ಅವನು ಹೇಳ್ತಾನೆ, ಆ ತಮ್ಮಣ್ಣ ನಾನೇ, ಅಷ್ಟೇ ಅಲ್ಲ, ನಾನು ನಾಪತ್ತೆಯಾದಂತಹ ಕೆಲವೇ ದಿನಗಳಲ್ಲಿ ಬಸವಯ್ಯ ಸತ್ತೋದ ಅಂತಾನು ಕೂಡ ಹೇಳ್ತಾನೆ. ಆಮೇಲೆ ತಮ್ಮಣ್ಣ ಹೇಳ್ತಾನೆ, ಬಸವಯ್ಯ ಸತ್ತೋದ್ಮೇಲೆ ನಾನು ಆಡ್ತಾ ಇದ್ದಂತಹ ಹಾಡು, ಕಂಪೋಸ್ ಮಾಡ್ತಾ ಇದ್ದಂತಹ ಪೊಯಮ್ ಎಲ್ಲವೂ ಕೂಡ ನಾನು ಮರ್ತೇ ಹೋಗಿದ್ದೀನಿ, ನಾನು ನನಗೆ ಈಗ ಐಡೆಂಟಿಫಿಕೇಶನ್ನೇ ಇಲ್ಲ ಅಂತ ಹೇಳ್ತಾನೆ. ಕೊನೆಗೆ ತನ್ನ ಯಜಮಾನನ ಹೆಂಡತಿಗೆ ಎಲ್ಲಾ ಕಥೆಯನ್ನು ಹೇಳಿದಂತಹ ತಮ್ಮಣ್ಣ ಕೊನೆಗೆ ಏನಂತ ಹೇಳ್ತಾನೆ ಅಂತಂದ್ರೆ, ನಾನು ಈ ಕಥೆನ ನಿಮ್ಗೆ ಹೇಳೇ ಇಲ್ಲ ಅಂತ ಅನ್ಕೊಳ್ಳಿ, ಇದು ನಿಮ್ ಯಾವುದಾದ್ರು ಒಂದು ಕನಸನ್ನ ಕಣ್ರಿ ಅಂತ ಅನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಕಥೆನ ಅಲ್ಲಿಗೆ ಮುಗಿಸ್ತಾನೆ.
ಇದು ಪಿ ಲಂಕೇಶ್ ಅವರು ಬರೆದಿರುವಂತಹ ದಿ ಗಾರ್ಡನರ್ ಪಾಠದ ಸಮ್ಮರಿ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.